ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಕಮಿಷನ್ ಕಥನ ಮತ್ತೆ ಆರಂಭ ಆಗಿದೆ. ಲಂಚ ಶುರು ಮಾಡಿದ್ದೆ ಚಿತ್ರದುರ್ಗ ಶಾಸಕ ತಿಪ್ಪಾರೆಡ್ಡಿ ಅನ್ನೋ ಒಂದು ಹೇಳಿಕೆ ಸ್ಫೋಟಕ ಅಂತಾನು ಹೇಳಬಹುದು. ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಮತ್ತೊಂದು ಬಾಂಬ್ ಬಿದ್ದಿದೆ. ಲಂಚ ಶುರು ಮಾಡಿದ್ದೆ ತಿಪ್ಪಾರೆಡ್ಡಿ ಅವರು ಅನ್ನೋ ಒಂದು ಮಾತು. ಒಟ್ಟು 13 ಶಾಸಕರು 4ರಿಂದ 5 ಜನ ಸಚಿವರ ದಾಖಲೆಗಳು ನಮ್ಮ ಬಳಿ ಇದೆ. ಶಾಸಕ ತಿಪ್ಪಾರೆಡ್ಡಿ ಲಂಚ ಕೇಳಿರೋ ಆಡಿಯೋ ರಿಲೀಸ್, ಲಂಚ ಪಡೆದಿರೋ ಆಡಿಯೋ ವಾಟ್ಸ್ಆಪ್ ರೆಕಾರ್ಡ್ ನಮ್ಮ ಹತ್ರ ಇದೆ. 2019ರಿಂದ 90 ಲಕ್ಷ ಕಮಿಷನ್ ಹಣದ ರೂಪದಲ್ಲಿ ಕೊಟ್ಟಿದ್ದೀವಿ, ನಾವೇ ಕೊಟ್ಟಿದ್ದೀವಿ ಅವರಿಗೆ 90 ಲಕ್ಷ ಕಮಿಷನ್ ನ. 700ರಿಂದ 800 ಕೋಟಿ ತಿಪ್ಪಾರೆಡ್ಡಿ ಕ್ಷೇತ್ರದಲ್ಲಿ ಕಾಮಗಾರಿ ನಡೆದಿದೆ. ಕೈ ಬೆರಳುಗಳ ಮೂಲಕ ಶಾಸಕ ತಿಪ್ಪಾರೆಡ್ಡಿ ಕಮಿಷನ್ ಕೇಳ್ತಿದ್ದ, ಸನ್ನೆ ಮಾಡ್ತಾ ಇದ್ದ ಬೆರಳಲ್ಲಿ. ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ. ರಾಜ್ಯ ಗುತ್ತಿಗೆದಾರ ಸಂಘದ ರಾಜ್ಯಾಧ್ಯಕ್ಷ ಕೆಂಪಣ್ಣ ಹೇಳಿಕೆಯನ್ನ ನೀಡಿದ್ದಾರೆ. 40% ಕಮಿಷನ್ ಸರ್ಕಾರ ಅಂತ ಈಗಾಗಲೇ ಆರೋಪ ಮಾಡಿದ್ದಾಯ್ತು. ಇದನ್ನೇ ಅಸ್ತ್ರವಾಗಿ ಈಗಾಗಲೇ ವಿಪಕ್ಷಗಳು ಸರ್ಕಾರದ ವಿರುದ್ಧ ಬಳಸ್ತಾ ಇದೆ. ಈಗ ಮತ್ತೆ ರಾಜ್ಯ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಕೆಂಪಣ್ಣನವರು ಬೆರಳುಗಳನ್ನು ಆಕ್ಷನ್ ಮಾಡಿ ಇಷ್ಟು ಪರ್ಸೆಂಟ್ ಕಮಿಷನ್ ಅಂತ ಹೇಳ್ತಾ ಇದ್ರು ಅಂತ ಹೇಳಿರುವಂಥದ್ದು. ಜೊತೆಗೆ ಲಂಚ ಪಡೆದಿರೋ ಆಡಿಯೋ ವಾಟ್ಸಪ್ ರೆಕಾರ್ಡ್ ಎಲ್ಲ ನಮ್ಮ ಹತ್ರ ಇದೆ. 2019ರಿಂದ 90 ಲಕ್ಷ ಕಮಿಷನ್ ನಾವೇ ಕೊಟ್ಟಿದ್ದೀವಿ ಅವ್ರಿಗೆ ಅಂತ ಹೇಳ್ತಿರುವಂಥದ್ದು. ಇದಕ್ಕೆ ಸಾಕ್ಷಿ ಕೂಡ ಇದೆ ನಮಗೆ ಅನ್ನೋ ಆಡಿಯೋ ಬಾಂಬ್ ಹಾಕಿರುವಂಥದ್ದು. ವ್ಯಾಮೋಹ ಸಾವಿರಾರು ಕೋಟಿ ಮಾಡ್ಕೊಂಡಿದ್ದೀರಾ, ನಿಲ್ಲಿಸ್ಬಿಡಿ, ನನಗೂ 60 ವರ್ಷ ಆಗಿದೆ. ನೀವು ಹೆಂಡತಿ ಮಕ್ಳುಗಳು ನಿಮಗೆ ಶಾಪ ಆಗ್ತಾರೆ, ಹೆಂಡತಿ ಕಾಂಟ್ರಾಕ್ಟರ್ಗಳು ತಾಳಿ ಮಾರ್ಕೊಂಡು ದುಡ್ಡು ತಗೊಳೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನು ಹೇಳಿದೆ, ಆದರೂ ಸಹ ಅವ್ರು ಕೇಳಲಿಲ್ಲ. ಸೊ ಇಂಥವೆಲ್ಲ ಇರೋದ್ರಿಂದ ಸೊ ನಾನು ಎಲ್ಲ ಥರದ್ದು ಅವ್ರಿಗೆ ಪ್ರಿಕಾಷನ್ ಕೊಟ್ಟು ಕೊನೆಗೆ ಈ ಒಂದು ಡಿಸಿಷನ್ ಬಂದಿದ್ದೀನಿ. ಸೊ ಪೇಮೆಂಟಿಂದ ಲಾಸ್ಟ್ ಹೇಳ್ಬಿಟ್ಟು ಕ್ಲೋಸ್ ಮಾಡ್ತೀನಿ ಕನ್ನಡದಲ್ಲಿ. ಸೊ ಪಿ ಡಬ್ಲ್ಯೂ ಡಿ ಆಫೀಸ್ ನಾನು ಕನ್ಸ್ಟ್ರಕ್ಷನ್ ಮಾಡಿದ್ದು ಅದಕ್ಕೆ 12.5 ಲಕ್ಷ ಪೇಮೆಂಟ್ ಮಾಡಿದ್ದೀನಿ. ಆಸ್ಪತ್ರೆ ರಿಪೇರ್ 2.5 ಕೋಟಿ ಆಸ್ಪತ್ರೆ ರಿಪೇರು, ಅದಕ್ಕೆ 12.5 ಲಕ್ಷ ಪೇಮೆಂಟ್ ಮಾಡಿದ್ದೀನಿ. ಕೋವಿಡ್ 1ನಲ್ಲಿ 10 ಲಕ್ಷ ಪೇಮೆಂಟ್ ಮಾಡಿದ್ದೀನಿ. ಕೋವಿಡ್ 2ನಲ್ಲಿ 12 ಲಕ್ಷ ಪೇಮೆಂಟ್ ಮಾಡಿದ್ದೀನಿ. ಮೆಡಿಕಲ್ ಗ್ಯಾಸ್ ರೂಮು MGPS ಅಂತಂದೇಳಿ ಮೆಡಿಕಲ್ ಗ್ಯಾಸ್ ರೂಮು 15 ಲಕ್ಷದ ಒಂದು ಸಣ್ಣ ಬಿಲ್ಡಿಂಗು,
ಅದು ಕೋವಿಡ್ ಟೈಮಲ್ಲಿ ಕಟ್ಟಿದ ಅದಕ್ಕೆ 4 ಲಕ್ಷ. ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ.